ಪ್ರಿಯ ಪ್ರಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಿದ್ದಾಗೆ ನಿಮಗೆ ಗೊತ್ತಾಗಿರುತ್ತೆ, ಸೊ ನಾವು ಮಂಡ್ಯಕ್ಕೆ ಬಂದಿದ್ದೀವಿ. ಸೊ ಬರಬೇಕಾದ್ರೆ ನಾನು ಬ್ಲಾಗ್ನ ಮಾಡಲಿಲ್ಲ, ಬಿಕಾಸ್ ಅರ್ಲಿನೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದು. ಸೊ ಅದು ಗೊತ್ತಲ್ಲ, ಅರ್ಲಿ ಮಾರ್ನಿಂಗ್ ಬಿಡಬೇಕಾದ್ರೆ ಏನು ಮಾಡೋದಕ್ಕೂ ಮೂಡ ಇರೋದಿಲ್ಲ ಕೆಲವೊಮ್ಮೆ ನನಗೆ. ಸೊ ರಾತ್ರಿ ಬೇರೆ ಲೇಟ್ ಆಯಿತು ಮಲಗೋದು ಮೊನ್ನೆ, ಅದಕ್ಕೇ ಅಷ್ಟು ಫ್ರೆಶ್ನೆಸ್ ಇರಲಿಲ್ಲ, ಸೊ ಅದಕ್ಕೆ ಮಾಡಲಿಲ್ಲ. ಮತ್ತು ಇಲ್ಲಿಗೆ ಬಂದು ಕೂಡ ಒಂದು ಸ್ವಲ್ಪ ಯಾಕೋ ಡಿಸ್ಕಂಫರ್ಟ್ ಅನಿಸ್ತಾ ಇತ್ತು, ಸೊ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತು ಮತ್ತೆ ಇವತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಂಡ್ಯದಲ್ಲಿ. ಇವತ್ತು ನಮ್ಮ ಸೆಕೆಂಡ್ ಡೇ, ನೆನ್ನೆ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಇವತ್ತಿನ ಬ್ಲಾಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ಮಂಡ್ಯದಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ. ಸೊ ಹೋದ ಸತಿ ಕೂಡ ಮಂಡ್ಯ ವ್ಲಾಗ್ಸ್ ಮಾಡಿದಾಗ ತುಂಬ ಜನ ತುಂಬ ಪ್ರೀತಿನ ಕೊಟ್ಟಿದ್ದೀರಿ, ಸೊ ಅದಕ್ಕೆಲ್ಲ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಹೀಗೆ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಹೀಗೆ ಇಟ್ಟಿರಿ ಅಂತಲೂ ಕೂಡ ಕೇಳ್ಕೊತೀವಿ. ಸೊ ಫ್ರೆಂಡ್ಸ್, ಇವತ್ತು ಹೊಸ ವ್ಲಾಗ್, ಒಂದು ಡೈಲಿ ವ್ಲಾಗ್ನೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೈಲಿ ವ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನಮ್ಮ ಅತ್ತೆ ಕೈ ರೆಸಿಪಿ, ಹೋದ ಸತಿ ನಾನು ಮೊಸಪ್ಪು ರೆಸಿಪಿನ ಮಾಡಿಸಿದ್ದೆ, ಸೊ ಅದು ತುಂಬ ಜನ ಇಷ್ಟಪಟ್ಟಿದ್ರಿ. ಸೊ ಇವತ್ತು ಕೂಡ ಇನ್ನೊಂದು ಹೊಸ ರೆಸಿಪಿ, ಆ್ಯಂಡ್ ಆ ರೆಸಿಪಿ ಬಂದು ಪುನೀತ್ ಫೇವ್ರೆಟ್. ಪುನೀತ್ ಹಾಯ್. ಸೊ ಪುನೀತ್ಗೆ ಅವ್ರ ಅಮ್ಮ ಮಾಡುವಂತ ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿ ತುಂಬಾ ಜಾಸ್ತಿ ಇಷ್ಟ. ಕುಂಬಳಕಾಯಿ ಪಲ್ಯ ರೊಟ್ಟಿ ಅಂದ್ರೆ ಇಷ್ಟ, ಅದ್ರಲ್ಲೂ ಅವ್ರ ಅಮ್ಮ ಮಾಡೋದು ತುಂಬಾ ಜಾಸ್ತಿ ಇಷ್ಟ. ಸೊ ಕುಂಬಳಕಾಯಿ ಪಲ್ಯ ಮತ್ತೆ ಬಳಿಯೋ ರೊಟ್ಟಿ, ಮಂಡ್ಯ ಕಡೆ ಎಲ್ಲ ಸ್ವಲ್ಪ ಬಳಿಯೋ ರೊಟ್ಟಿ ಜಾಸ್ತಿ, ಅದು ತುಂಬಾ ಜಾಸ್ತಿ ಇಷ್ಟ, ಅವ್ರ ಫೇವ್ರೆಟ್. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಪುನೀತ್ಗೆ ಜಾಸ್ತಿ ತರಕಾರಿಗಳು, ಜಾಸ್ತಿ ಸೊಪ್ಪು ಇದೆಲ್ಲ ತುಂಬಾ, ರೊಟ್ಟಿ ತರಕಾರಿ ಸೊಪ್ಪು ಇದನ್ನ ತುಂಬಾ ಇಷ್ಟ. ನಾನ್ ವೆಜ್ ಗಿಂತ ಜಾಸ್ತಿ ಇದ್ನೇ ಇಷ್ಟ ಪಡ್ತಾರೆ, ವೆಜಿಟೇಬಲ್ಸ್ ಮತ್ತೆ ತರಕಾರಿ ಮತ್ತೆ ರೊಟ್ಟಿ ಚಪಾತಿ ಪೂರಿ ಇತರ ತುಂಬಾ ಜಾಸ್ತಿ ಇಷ್ಟ. ಸೊ ಇವತ್ತು ಅವ್ರ ಫೇವ್ರೆಟ್, ಅವರ ಪುನೀತ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ. ಇವತ್ತಾನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದರು ಅಮ್ಮ ಮಗ ಇಬ್ಬರೂ. ಇಲ್ಲಿ ನೋಡ್ಬೋದು ಮಾರ್ಕೆಟಿಂದ ಒಂದಷ್ಟು ಸಾಮಾನೆಲ್ಲ ತಂದಿದ್ದಾರೆ. ಪ್ರತಿ ಸತಿ ನಾನು ಬಂದಾಗ ನಾನು ಹಾಗೂ ಪುನೀತ್ ಹೋಗ್ತಾ ಇದ್ವಿ, ಬಟ್ ಇವಾಗ ಪಾಪು ಬಂದಮೇಲೆ ಅವನ್ ಸಡನ್ಲಿ ಅಳ್ತಾನೆ, ಫೀಡಿಂಗ್ ಮಾಡಬೇಕು ಅಂತ ಎಲ್ಲ ಹೇಳಿಬಿಟ್ಟು ಅಮ್ಮನೇ ಹೋದರು. ಆ್ಯಂಡ್ ಬನ್ನಿ, ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇತರ ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗುತ್ತೆ ಅಂತ. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ನನ್ನ ಮಂಡ್ಯ ವ್ಲಾಗ್ಸ್ ಹೇಗೆ ಅನ್ನಿಸ್ತಿದೆ ಅಂತ. ಆ್ಯಂಡ್ ಏನಾದರೂ ನೀವು ಇವತ್ತಿನ ರೆಸಿಪಿನ ಟ್ರೈ ಮಾಡಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ? ಓಕೆ, ಸೊ ಬನ್ನಿ ಇವಾಗ ಬೇಗ ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಡಣ. ಅಮ್ಮ, ಇದು ಪೂರ್ತಿ ಆಗೋಣ? ಸೊ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ರೊಟ್ಟಿಗೆ ಅಂತ ಕಲಿಸ್ತಾ ಇದ್ದೀನಿ. ಸೊ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಮತ್ತೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟನ್ನ ತಗೋಬೇಕು ಈ ಒಂದು ರೊಟ್ಟಿಗೆ. ಸೊ ಎರಡು ಸೇಮ್ ಅಳತೆನಲ್ಲೇ ತಗೋತಾ ಇದ್ದೀನಿ. ಆ್ಯಂಡ್ ಇವಾಗ ಸಾಲ್ಟ್ ಎಲ್ಲ ಹಾಕೊಂಡು ಅದನ್ನ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ. ಸೊ ಕಲಿಸ್ತಾ ಕಲಿಸ್ತಾ ಅಮ್ಮ ಹೇಳಿದ್ರು, ಬೇಡ ರೊಟ್ಟಿ ಬೇಡ, ಅದ್ರದ್ದೇ ದೋಸೆ ಥರ ಮಾಡ್ತೀಯಲ್ಲ ಅಂದರೆ. ನಾನು ಸಾಮಾನ್ಯವಾಗಿ ದೋಸೆ ಮಾಡಿದ್ದೀನಿ, ಬಿಕಾಸ್ ನನಗೆ ಅದು ಬಳಿಯೋದಿಕ್ಕೆ ಬರೋದಿಲ್ಲ ತವೆ ಮೇಲೆ ಅಂತ. ಸೊ ಆ ಥರ ದೋಸೆನೇ ಮಾಡಿಬಿಡೋಣ ಬಿಡು, ರೊಟ್ಟಿ ಬೇಡ ಅಂತ ಅಂದರು. ಸರಿ ಆಯಿತು, ದೋಸೆನೇ ಮಾಡೋಣ ಅಂತ. ಅದನ್ನ ನೋಡಿ, ನೀವು ಇದೇ ಹಸಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಂಡ್ರೆ ಅದನ್ನ ತವೆ ಮೇಲೆ ಬಳಿದ್ಬಿಟ್ಟು ರೊಟ್ಟಿ ಮಾಡ್ಕೋಬೋದು. ಒಂದು ಸ್ವಲ್ಪ ತೆಳ್ಳು ಕಲ್ಸ್ಕೊಂಡ್ರೆ ಅದನ್ನೇ ತವೆ ಮೇಲೆ ದೋಸೆ ಥರ ಹಾಕೋಬೋದು. ಸೊ ಈ ರೀತಿಯಾಗಿ. ಆ್ಯಂಡ್ ಇವಾಗ ನಾನು ಅದೇ ಲಂಪ್ಸ್ ಎಲ್ಲ ಇರುತ್ತಲ್ವ, ಒಂದು ಸ್ವಲ್ಪ ಗಂಟೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗಿಬೇಕು. ಸೊ ನೀಟಾಗಿ ಕಲ್ಸ್ಕೊಂಡು ಒಂದು ಅಳತೆಗೆ ಕಲ್ಸ್ಕೊಂಡು ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅಮ್ಮ ಕುಂಬಳಕಾಯಿ ಕಟ್ ಮಾಡ್ತಾ ಇದ್ದಾರೆ ಮಗನಿಗೋಸ್ಕರ. ಮಗನ ಸ್ಪೆಷಲ್ ಫೇವ್ರೆಟ್ ಡಿಶ್ ಮಾಡ್ತಾ ಇದ್ದಾರೆ. ಅಮ್ಮ, ಪುನೀತ್ ಜಾಸ್ತಿ ಇಷ್ಟ ಅಲ್ವಾ ಕುಂಬಳಕಾಯಿ ಪಲ್ಯ? ಸೊ ನನ್ಗೆ ಇನ್ನೊಂದು ಚೆನ್ನಾಗಿ ನೆನಪಿದೆ, ಏನಪ್ಪ ಅಂದ್ರೆ ನಾನು ಮದುವೆ ಆಗಿ ಬಂದಾಗ ಅಮ್ಮ ಮೊದಲನೇ ದಿವಸನು ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿನೇ ಮಾಡಿದ್ದು ಅಮ್ಮ ಬ್ರೇಕ್ಫಾಸ್ಟ್. ಅಂದ್ರೆ ಮದುವೆ ಆಗಿ ಬಂದಿದ್ದ ನೆಕ್ಸ್ಟ್ ದಿವಸ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ, ಸೊ ನಾನು ಈ ಮನೇಲಿ ತಿಂದಂತ ಮೊದಲನೇ ಊಟ ಬಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮತ್ತೆ ರೊಟ್ಟಿ. ಇದು ಹೊರಗಡೆ ಫುಡ್ ಮಸ್ತಿ ಮಾಡ್ತಾ ಇದ್ದಾರೆ. ಮಾಡಬಾರ್ದು, ಅಜ್ಜಿ ಹೊಡಿತದೆ. ಸಾಕು ಸಾಕು,
ಬೇಡ ನನಗೆ ಬೇಡ ನನಗೆ ಬೇಡ ಹುಷಾರು 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 ಮೇಲ್ಗಡೆ ಇದೆ ನೋಡ್ರಿ ಸೋ ಇಲ್ಲಿ ಪುನೀತ್ ಬಂದು ಕರಿಬೇವಿನ ಸೊಪ್ಪನ್ನ ಕಿತ್ಕೊಡ್ತಾ ಇದ್ದಾರೆ ಸೊ ನಮ್ಮ ಕಾಂಪೌಂಡ್ ಒಳಗೇನೆ ಹಾಕಿದೀವಿ ಒಂದು ದೊಡ್ಡ ಕರಿಬೇವಿನ ಸೊಪ್ಪಿನ ಗಿಡನೇ ಇದೆ ಸೊ ಅದರಲ್ಲೇ ತುಂಬ ಜನ ಕಿತ್ಕೊಂಡೆಲ್ಲ ಹೋಗ್ತಾರೆ ಸೊ ನಾವು ಕೂಡ ಇದರಲ್ಲೇ ಕಿತ್ಕೊಂತೀವಿ ನಾಟಿ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಲೈಕ್ ನಾನು ಫಸ್ಟ್ ಎಲ್ಲ ನಾನೇ ಹತ್ತಿ ಕಿತ್ಕೊಂತಿದ್ದೆ ಬಟ್ ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನನಗೆ ಹತ್ತದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಅವಾಗೆಲ್ಲ ಚೆನ್ನಾಗಿ ನಾನೇ ಕಾಂಪೌಂಡ್ ಮೇಲೆ ಹತ್ತಿ ಕಿತ್ಕೊಂಡ್ಬಿಡ್ತಿದ್ದೆ ಸೊ ಫ್ರೆಂಡ್ಸ್ ಇವಾಗ ನಾನು ನಿಮ್ಮೆಲ್ಲರ ಜೊತೆ ಕುಂಬಳಕಾಯಿ ರೆಸಿಪಿ ನಮ್ಮ ಮಂಡ್ಯ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಏನಿಲ್ಲ ಒಂದು ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಾನು ಒಂಚೂರು ಜಾಸ್ತಿ ಹಾಕಿಬಿಟ್ಟಿದ್ದೆ ಅನಿಸುತ್ತೆ ಅವಾಗ ಒಂದು ಸ್ವಲ್ಪ ಜಾಸ್ತಿ ಆಯಿತು ಸೊ ಒಂದು 2.5 ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಕುಂಬಳಕಾಯಿನ ನಾವು ಜಾಸ್ತಿ ನೋಡಿಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೇನೋ ಅಂತ ಅನ್ಕೊತೀವಿ ಬಟ್ ಅದು ಏನಪ್ಪ ಅಂದರೆ ಕರ್ಗೋಗುತ್ತಲ್ವಾ ಸೊ ಅವಾಗ ಎಣ್ಣೆ ಕಡಿಮೆನೇ ತಗೊಳ್ಳುತ್ತೆ ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಹಾಗೂ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸೊ ತುಂಬ ಜನ ಜೀರಿಗೆ ಹಾಕೋದಿಲ್ಲ ಬಟ್ ಜೀರಿಗೆ ಹಾಕಿದ್ರೆ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ ಒಮ್ಮೆ ಹಾಕಿ ನೋಡಿ ಅಂತ ಹೇಳ್ತೀನಿ ಆ ನಂತರ ಈರುಳ್ಳಿ ಹಾಗೂ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗೋ ತನಕನೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನೆಕ್ಸ್ಟ್ ಇವಾಗ ಕರಿಬೇವಿನ ಸೊಪ್ಪನ್ನ ಹಾಕ್ತಿದ್ದೀನಿ ಆ್ಯಕ್ಚುಲಿ ಎಣ್ಣೆಗೇನೆ ಹಾಕಬೇಕಿತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಲೇಟ್ ಆಯಿತು ಸೊ ಕರಿಬೇವಿನ ಸೊಪ್ಪು ಮುನಿಗೆ ಕಿತ್ತು ಇದರಲ್ಲಿ ಒಂದು ಡಾಟ್ ಡಾಟ್ ಥರ ಬಂದಿತ್ತು ಸೊ ಅದನ್ನ ನೋಡ್ಕೊಳ್ಳಿಲ್ಲ ಆಮೇಲೆ ನೋಡಿಕೊಂಡೆ ಸರಿ ಈ ಥರ ಇದೆಯಲ್ಲ ಅಂತ ಅಮ್ಮ ಏನಾಗಲ್ಲ ಬಿಡು ಪರವಾಗಿಲ್ಲ ಅಂತ ಅಂದರು ಸೊ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಅಂದರೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ ಸೊ ಒಂದು ಒಂದು ಅಥವಾ ದೊಡ್ಡದಿದ್ದರೆ ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅದಾದ್ಮೇಲೆ ಇವಾಗ ಕುಂಬಳಕಾಯಿನ ಆ್ಯಡ್ ಮಾಡ್ಕೊತಾ ಇದೀವಿ ನೋಡ್ಬೋದು ಇದನ್ನ ಕುಂಬಳಕಾಯಿನ ಕಟ್ ಮಾಡ್ಕೊಂಡು ಬೇಕಾದ್ರೆ ಒಂದು ಜೊತೆ ನೀವು ವಾಶ್ ಮಾಡ್ಕೋಬೋದು ನೀರಲ್ಲಿ ಸೊ ವಾಶ್ ಮಾಡ್ಕೊಂಡು ಆಮೇಲೆ ಹಾಕಿ ನಾನು ಇಷ್ಟು ಕುಂಬಳಕಾಯಿಗೆ ಇಷ್ಟು ಇಷ್ಟೇಷ್ಟು ಆಗ್ಬಿಡುತ್ತೆ ಎಲ್ಲ ಬೆಂದು 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 ಆನಂತರ ತುಂಬ ಜನ ಈ ಥರ ಕುಂಬಳಕಾಯಿ ಇಡ್ಲಿಗೆ ಸಾಂಬಾರು ಮಾಡ್ತಾರೆ ಅಂದರೆ ಅದರಿಂದ ಕುಂಬಳಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಮ್ಮಿ ಆ್ಯಕ್ಚುಲಿ ಆ ರೆಸಿಪಿನ ಮಾಡ್ತಾರೆ ಯಾವುದಾದ್ರೂ ಒಂದು ದಿವಸ ಮಾಡ್ತೀನಿ ಶೇರ್ ಮಾಡ್ಕೊತೀನಿ ಆಯಿತಾ ಆ್ಯಂಡ್ ಇವಾಗ ಇಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಲೆಟ್ ಕ್ಲೋಸ್ ಮಾಡಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಅದೇ ಆ ಕುಂಬಳಕಾಯಲ್ಲೇ ನೀರಿನ ಅಂಶ ಇರುತ್ತಲ್ಲ ಅದೇ ಸಾಕಾಗುತ್ತೆ ಸೊ ಇವಾಗ ಇಲ್ಲಿ ನೋಡ್ಬೋದು ಸೊ ಕಾಯಿ ಇರಲಿಲ್ಲ ಅದಕ್ಕೆ ಕೊಬ್ಬರಿನೇ ಹಾಕ್ತಾ ಇದ್ದಾರೆ ಅಮ್ಮ ಸೊ ಕೊಬ್ಬರಿನ ಏನು ಮಾಡ್ಬೋದು ಅಂದರೆ ನೀವು ಈ ಥರ ಮಿಕ್ಸರಲ್ಲಿ ಒಂದು ರೌಂಡ್ ಆಡ್ಕೊಂಬಿಟ್ಟು ಫುಲ್ ತುರಿ ತುರಿ ಆಗಿರುತ್ತೆ ಆ ಥರ ಆ ಕೊಬ್ಬರಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊಸಿರಿ ಸೊಪ್ಪನ್ನ ಒದಗಿಸ್ತಿದ್ದಾರೆ ಸೊ ಇಲ್ಲಿ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿ ಆ್ಯಂಡ್ ಇವಾಗ ಇಲ್ಲಿ ನಾನು ಪಾಪುಗೆ ಸ್ನಾನ ಮಾಡ್ಸೋಣ ಅಂತ ತೊಗೊತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಿದ್ರಲ್ವ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಸೊ ನಾನು ಫಿಗೇರೋದು ಬೇಬಿ ಆಯಿಲ್ನ ಯೂಸ್ ಆಲಿವ್ ಆಯಿಲ್ ಆ್ಯಕ್ಚುಲಿ ಇದು ಸೊ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂದರೆ ಲೈಟಿಗೆ ಬೆಚ್ಚಿಗೆ ಮಾಡ್ಕೋತೀವಿ ಮಮ್ಮಿ ಹಾಗೆ ಹೀಗೆ ಮಾಡೋದು ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಲೈಟಿಗೆ ಬೆಚ್ಚಿಗೆ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಮ್ಮಿ ಬಂದು ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ತಾರೆ ತಲೆಗೆಲ್ಲ ಕೊಬ್ಬರಿ ಎಣ್ಣೆನೇ ಹಚ್ಚೋದು ಮೈಗೆ ಅಂದರೆ ಫುಲ್ ಬಾಡಿಗೆ ಫೇಸ್ಗೆಲ್ಲ ಆಲಿವ್ ಆಯಿಲ್ನ ಯೂಸ್ ಮಾಡ್ತೀವಿ ಸೊ ಇವನು ಮಸಾಜ್ ಬಾಡಿಗೆಲ್ಲ ಮಾಡಬೇಕಾದ್ರೆ ಚೆನ್ನಾಗಿ ಮಾಡಿಸ್ಕೊತಾನೆ ಫೇಸ್ ಮಾತ್ರ ಅವನಿಗೆ ಟಚ್ ಮಾಡಿದ್ರೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಬಟ್ ಹೆಂಗೋ ಮಾಡಿಸ್ಕೊತಾ ಇದ್ದಾರೆ ಇವತ್ತು ಸೊ ಚೆನ್ನಾಗಿ ಹಚ್ಚಿ ಆ್ಯಂಡ್ ಸೊಂಟಕ್ಕೆ ಬಂದುಬಿಟ್ಟು ನೀವು ಹರಳೆಣ್ಣೆನ ಹಚ್ಚಿದ್ರೆ ಇನ್ನೂ ಒಳ್ಳೆಯದು ತುಂಬ ಗಟ್ಟಿ ಬರ್ತಾರೆ ಮಕ್ಕಳು ಸೊ ನಾವು ಸೊಂಟಕ್ಕೆ ಒಂದು ಪಾರ್ಟಿಗೆ ಮಾತ್ರ ಹರಳೆಣ್ಣೆ ಹಚ್ತೀವಿ ನೆತ್ತಿಗೆ ಬಂದು ಕೊಬ್ಬರಿ ಎಣ್ಣೆನೇ ಹಚ್ಚೋದು ಬಿಕಾಸ್ ಇವರೆಲ್ಲ ಅಕ್ಟೋಬರ್ ನವಂಬರ್ ಬಾರ್ನ್ ಅಲ್ವಾ ನನ್ನ ಮಕ್ಕಳು ಇಬ್ಬರೂ ಅವರಿಬ್ರಿಗೂ ತುಂಬ ಬೇಗ ಶೀತ ಆಗಿಬಿಡುತ್ತೆ ಅಂದ್ಕೊಂಡು ಅಂದರೆ ಲಕ್ಷಿತಕ್ಕಂತೂ ಫುಲ್ ಜ್ವರನೇ ಬಂದುಬಿಡ್ತಿತ್ತು ಸೊ ಅವನಿಗೆ ನಾವು ಹರಳೆಣ್ಣೆ ಹಚ್ಚಲೇ ಇಲ್ಲ ನೆತ್ತಿಗೆ
ಆ್ಯಂಡ್ ಇವಾಗ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ದೋಸೆ ಈ ರೀತಿಯಾಗಿ ಮಾಡ್ಕೋಬೋದು ಅಂತ. ಸೊ ನೋಡಿ ಇಲ್ಲಿ ದೋಸೆ ಪ್ರಿಪೇರ್ ಆಗ್ತಾ ಇದೆ ನಮ್ಮದು. ಸೊ ಈ ಥರ ದೋಸೆ ಹಾಗೂ ಕುಂಬಳಕಾಯಿ ಪಲ್ಯ, ನಾನು ಇದನ್ನ ರೊಟ್ಟಿ ದೋಸೆ ಅಂತ ಕರಿತೀನಿ. ಬಿಕಾಸ್ ರೊಟ್ಟಿ ಮಾಡೋ ಹಿಟ್ಟಲ್ಲಿ ದೋಸೆ ಮಾಡ್ತೀವಲ್ಲ, ಅದಕ್ಕೆ ರೊಟ್ಟಿ ದೋಸೆ ಅಂತ ಕರಿತೀನಿ. ಸೊ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಗೊತ್ತಾ, ತುಂಬ ಸ್ಮೂತಾಗಿ ನೀವು ನಾರ್ಮಲ್ ದೋಸೆ ಮಾಡ್ದಂಗೆ ಬರುತ್ತೆ, ಮತ್ತು ತುಂಬ ಹೆಲ್ದಿ ಕೂಡ ಅಷ್ಟೇ ಇದು. ಸೊ ಈ ರೀತಿಯಾಗಿ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾಗಿ ಆಗಿತ್ತು ಅಂತ. ಆ್ಯಂಡ್ ನಿಮ್ಮ ಮನೇಲಿ ಅಂದರೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಈ ರೀತಿಯಾಗಿ ದೋಸೆ ಒಂದು 5 ನಿಮಿಷಕ್ಕೆ ನೀವು ಮಾಡ್ಕೊಬಾರ್ದು. ಒಂದು ನಾರ್ಮಲ್ ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನು ಗೋಧಿ ಇಟ್ಟು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ದೋಸೆ ಮಾಡ್ಕೊಂಬಿಡ್ಬೋದು. ಆ್ಯಂಡ್ ಇಲ್ಲಿ ನಾನು ಹಾಗೂ ಅಮ್ಮ ಏನೋ ಮಾತಾಡ್ತಾ ಇದ್ವಿ, ಹಾಗೆ ಅದು ಒಂದು ಡಿಸ್ಕಷನ್ ಮಾಡಿಕೊಂಡು ಅಮ್ಮ ನನಗೇನೆ ದೋಸೆ ಮಾಡ್ತಾ ಇರೋದು ಅಲ್ಲಿ. ಸೊ ದೋಸೆ ಮಾಡಿಕೊಡ್ತಾ ಇದ್ರು. ಸೊ ನೋಡಿ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕಾಂಬಿನೇಷನ್ನ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರಿಗೂ. ಆ್ಯಂಡ್ ನಿತಂಗ್ ಮಗನ ಬಗ್ಗೆ ಹೊಗಳ್ಕೊಳ್ಳೋದೇ ಒಂಥರ ಖುಷಿ. ಜಾಸ್ತಿ ಸೊ ಫ್ರೆಂಡ್ಸ್ ಇವಾಗ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ. ಸ್ವಲ್ಪ ಧೂಳೆಲ್ಲ ಜಾಸ್ತಿನೇ ಆಗಿಬಿಡುತ್ತೆ, ಬಿಕಾಸ್ ದಿನಪೂರ್ತಿ ಫ್ಯಾನ್ ಓಡ್ತಾನೆ ಇರುತ್ತಲ್ವ, ಸಿಕ್ಕಾಪಟ್ಟೆ ಧೂಳಾಗ್ಬಿಡುತ್ತೆ. ಆ್ಯಂಡ್ ನಮ್ಮದು ಮನೆ ಅಕ್ಕಪಕ್ಕ ಸೈಟೆಲ್ಲ ಫುಲ್ ಖಾಲಿ ಇರೋದ್ರಿಂದ ಜಾಸ್ತಿ ಬಿಸಿಲು ಮತ್ತು ಜಾಸ್ತಿ ಧೂಳು ಅದೆಲ್ಲ ಜಾಸ್ತಿನೇ ಇದೆ, ಏನೇ ಇದ್ದರೂ ಜಾಸ್ತಿನೇ ಆಗಿಬಿಡುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಧೂಳೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಅಮ್ಮ ಬೆಶೀಸ್ ಎಲ್ಲ ತೊಳೆಯೋಕ್ಕೆ ಹಾಕ್ಬಿಡ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ತೊಳೆಯೋಕ್ಕೆ ಹಾಕ್ಬಿಟ್ಟು ಎಲ್ಲಾದ್ರೂ ಮೇಲೋದು ಧೂಳನ್ನ ತೆಗೆದ್ಬಿಟ್ಟೆ ಕಸ ಗುಡಿಸೋದು ನಮ್ಮ ಮನೇಲಿ. ಇಲ್ಲೂ ಅಷ್ಟೇ, ಹಾಗೂ ಅಲ್ಲಿ ಬ್ಯಾಂಗ್ಳೂರಲ್ಲೂ ಅಷ್ಟೇ, ನನ್ನ ತಂಗಿನೂ ಅಷ್ಟೇ, ಫುಲ್ ಕಂಪ್ಲೀಟಾಗಿ ಧೂಳೆಲ್ಲ ತೆಗೆದ್ಬಿಟ್ಟೇ ಕಸ ಎಲ್ಲ ಗುಡಿಸೋದು. ಅದೇನಪ್ಪ ಅಂದರೆ ಅವಾಗ ಮನೆ ಕಂಪ್ಲೀಟಾಗಿ ಕ್ಲೀನಾಗಿದೆ ಅಂತಲೂ ಫೀಲ್ ಆಗುತ್ತೆ. ಸೊ ಇನ್ನೊಂದು ವಿಷಯ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಬೇಕಿತ್ತು. ಅದೇನಪ್ಪ ಅಂದರೆ ರೀಸೆಂಟ್ಲಿ ನನಗೆ ಒಂದು ಕಾಮೆಂಟ್ ಬಂದಿತ್ತು, ಅದೇನು ಕರ್ಮ ಮಾಡಿದಾರೋ ನಿಮ್ಮ ಅತ್ತೆ ಮಾವ ನಿಮ್ಮನ್ನು ಸೊಸೆಯಾಗಿ ಪಡೆಯೋದಕ್ಕೆ ಅಂತ. ನಿಮಗೆ ನೋಡೋ 20 ನಿಮಿಷದಲ್ಲಿ 20 ನಿಮಿಷದ ವೀಡಿಯೋನಲ್ಲಿ ಏನು ಕಾಣುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಅತ್ತೆ ಮಾವ ಯಾವ ಕರ್ಮನೂ ಮಾಡಿಲ್ಲ. ಅವರೇ ಹೇಳ್ತಾರೆ ನಮಗೆ ಒಳ್ಳೆ ಸೊಸೆ ತೀರಿಸಿಕ್ಕಿದ್ದಾರೆ, ನಾನಾಗಲಿ ನಮ್ಮ ನನ್ನ ಸಿಸ್ಟರ್ ಇನ್ಲಾ ಆಗಲಿ ನಮಗೆ ತುಂಬಾ ಒಳ್ಳೆ ಸೊಸೆ ತೀರಿಸಿಕ್ಕಿದ್ದಾರೆ ಅಂತಲೇ ಅವ್ರು ಯಾವಾಗಲೂ ಪ್ರತಿ ದಿನಾನೂ ಹೇಳ್ತಾರೆ. ಸೊ ನೀವು ನಮ್ಮನ್ನು ಜಡ್ಜ್ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ನೀವು ನೋಡೋ 20 ಮಿನಿಟ್ಸ್ ಲಾಗು ನಿಮಗೆ ಅದರಲ್ಲಿ ಏನು ನಡೆಯುತ್ತೆ, ಏನು ಇಡೀ 24 ಅವರ್ಸಲ್ಲಿ ಏನು ನಡೆಯುತ್ತೆ ಅನ್ನೋದು ನಿಮಗೆ ಒಂಚೂರು ಏನೂ ಗೊತ್ತಿರಲ್ಲ. ಸೊ ಏನೇನೋ ಕಾಮೆಂಟ್ ಮಾಡೋಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಕೆಲಸ ಎಲ್ಲ ಮುಗೀತು, ಪಾಪುಗೆ ಸರಿ ಮಾಡಬೇಕು, ಆಲ್ರೆಡಿ 11:45 ಆಗ್ತಾ ಇದೆ. ಸೊ ಇವಾಗ ಬೇಗ ಬೇಗ ಅವನಿಗೆ ಸರಿ ಮಾಡ್ತೀನಿ. ಸೊ ಇಲ್ಲಿ ಸರಿದು ಎಲ್ಲ ಫುಲ್ ತೊಗೊಂಬಂದಿದ್ದೀನಿ. ಲಾಸ್ಟ್ ಟೈಮ್ ನಾನು ಜಸ್ಟ್ ಸೊ ಆ್ಯಕ್ಚುಲಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಸೊ ಇವತ್ತು ಫುಲ್ ಕಂಪ್ಲೀಟಾಗಿ ಪ್ರೊಸೀಜರ್ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ. ಸೊ ಒಂದು ಡಬ್ಬ ಇಷ್ಟು ಸಾಕಾಗುತ್ತೆ ಅವನಿಗೆ, ಲೈಕ್ ಒಂದು. ಸೊ ಈ ಥರ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕೊಂಡು ತೊಗೊಂಬಂದಿದ್ದೀನಿ. ಏನು 1 ಸ್ಪೂನ್ ಅಷ್ಟೇ ಅಲ್ವಾ ಡೈಲಿ, ಸೊ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ಗ್ಲಾಸ್ ತಗೋತೀನಿ. ಸೊ ಇಷ್ಟು ಗ್ಲಾಸಲ್ಲಿ ಬಿಸಿನೀರನ್ನ ತಗೋಬೇಕು, ಫುಲ್ ಬಿಸಿ ಅಲ್ಲ, ಬಿಸಿ ತುಂಬ ಕಾದಿ ತಣ್ಣಗಾಗಿರೋ ನೀರು ಅದನ್ನ ತಗೊಂಡಿದ್ದೀನಿ ಬೆಚ್ಚಿಗಿರೋದು. ಇದರಲ್ಲಿ 1 ಸ್ಪೂನ್ ಅಷ್ಟು ಆ್ಯಂಡ್ ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಗು ಯಾವ ರೀತಿಯಾಗಿ ತಿನ್ನುತ್ತೆ ಅಂತ. ಇನ್ನು ತುಂಬ ಗಟ್ಟಿನೂ ತಿನ್ನಲ್ಲ, ತುಂಬ ತೆಳ್ಳನೂ ತಿನ್ನಲ್ಲ. ಸೊ ಮೀಡಿಯಮಾಗಿ ಮಾಡ್ತೀನಿ. ಸೊ 1.5 ಸ್ಪೂನ್ ಅಷ್ಟು ಹಾಕ್ತೀನಿ ಆ್ಯಂಡ್ ಇದನ್ನ ಚೆನ್ನಾಗಿ ನೀರಲ್ಲೇ ಮಿಕ್ಸ್ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಒಂಥರ ಗಂಟು ಗಂಟು ಥರ ಆಗುತ್ತೆ. ನೀವು ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಬಿಸಿ ಬಿಸಿ ನೀರು ಅಥವಾ ಬಿಸಿ ಬಿಸಿ ಹಾಲು ಜೊತೆ ಹಾಕಿದಾಗ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನನ್ನ ಲಾಸ್ಟ್ ವ್ಲಾಗಲ್ಲಿ ಈ ಒಂದು ರಾಗಿ ಸರಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಅಂದರೆ ಏನೆಲ್ಲ ಐಟಮ್ಸ್ನ ಆ್ಯಡ್ ಮಾಡಿಬಿಟ್ಟು ಮಾಡಿದ್ದಾರೆ ಅಂತ. ಸೊ ನೀವು ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ. ಆ್ಯಂಡ್ ಈ ರಾಗಿ ಸರಿ ಬರೀ ಮಗ್ಗುಗೆ ಅಂತಲೇ ಅಲ್ಲ, ನೀವು ಇದನ್ನ ರಾಗಿ ಮಾಲ್ಟ್ ಅಂದರೆ ದೊಡ್ಡವರು ಕೂಡ ಬೆಳಗ್ಗೆ ಹೊತ್ತು ಈ ಥರ ಗಂಜಿ ಮಾಡ್ಕೊಂಡು ಕುಡಿತೀರಾ ನೋಡಿ, ಆ ಇದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ಸ್ವಲ್ಪ ಸಿರಿಧಾನ್ಯನೂ ಕೂಡ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಅಳತೆ ಗೊತ್ತಾಗಲ್ಲ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನನ್ನ ಲಕ್ಷದಗೂ ಕೂಡ ಇದೇ ರೀತಿ ಮಾಡ್ಕೊತಿದ್ದೆ. ಆ್ಯಂಡ್ ಇದೇ ಗ್ಲಾಸಲ್ಲಿ ನೀವು ಫುಲ್ಲು ಕುದಿಸಿರುವಂಥ ಹಾಲನ್ನ 1 ಗ್ಲಾಸಷ್ಟು ಹಾಲನ್ನ ತೊಗೊತೀನಿ.
ಸೊ ಮಗುಗಂತೂ ನಾವು ಇನ್ನೂ ಹಾಲಿನ ಸ್ಟಾರ್ಟ್ ಮಾಡಿರಲ್ಲಲ್ವ, ಸೊ ಹಾಲಿನ ಅಂಶನೂ ಒಂದು ಸ್ವಲ್ಪ ಹೋಗಬೇಕು ಅಂತ ಅಂದರೆ ಎಷ್ಟು ಹಾಲನ್ನ ತಗೊಂಡಿರ್ತೀರೋ, ಅಂದರೆ ನೀವು ಈ ಆರೆಂಜ್ ಕಲರ್ ಪ್ಯಾಕೆಟ್ ಬಂದರೆ ಸ್ವಲ್ಪ ಕಡಿಮೆ ಹಾಲನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಬ್ಲೂ ಕಲರ್ ಪ್ಯಾಕೆಟ್ ಬಂದರೆ ಬ್ಲೂ ಕಲರ್ ಪ್ಯಾಕೆಟ್ದು ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು, ಆ ರೀತಿಯಾಗಿ ಡೈಲ್ಯೂಟ್ ಮಾಡ್ಕೊಳ್ಳಿ ಹಾಲನ್ನ. ಆ್ಯಂಡ್ ಅದನ್ನು ಇವಾಗ ನಾನು ಕ್ಲೀನಾಗಿ ಅಂದರೆ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅಷ್ಟೇ ಇವನಿಗೆ ತಿನ್ನಿಸೋದು, ಅದು ಫುಲ್ ತಿನ್ನೋದಿಲ್ಲ ಇವನು, ಅದನ್ನು ಅರ್ಧನೇ ಅಷ್ಟು ತಿನ್ನೋದು. ಸೊ ಆ ಥರ ಆ ಥರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಇವಾಗ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಸಾಲ್ಟ್ನ ಹಾಕೊತ ಇಲ್ಲ, ಬಟ್ ಇದನ್ನ ಈ ಥರನೇ ಅಂದರೆ ಸ್ಟರ್ ಮಾಡ್ತಾನೇ ಇರಬೇಕು, ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯುತ್ತೆ, ಗಂಟಾಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಸೊ ಇದು ಒಂದು ಅಂತಕ್ಕೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗೋ ತನಕನೂ ನೀವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಆವಾಗಲೇ ಅದು ಚೆನ್ನಾಗಿ ವಿದೌಟ್ ಎನಿ ಲೆಂಪ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್ ನೋಡ್ಬೋದು ಇದು ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿನೂ ಆಗ್ತಾ ಇದೆ ನೋಡಿ. ಇವಾಗ ಇದು ಕಂಪ್ಲೀಟ್ ಆಗಿ ಬಾಯ್ಲ್ ಆಗ್ಬೇಕು, ಮತ್ತೆ ಒಂದ್ ಸ್ವಲ್ಪ ಗಟ್ಟಿ ಆಗ್ಬೇಕು, ಅದಾದ್ಮೇಲೆ ನಾವು ಆಫ್ ಮಾಡ್ಬಿಡೋಣ. ಅದ್ರದ್ದು ಫುಲ್ ಅರೋಮಾ ಬರ್ತಾ ಇರುತ್ತೆ, ಅದು ಬೆಂದಿರೋ ಅರೋಮಾ, ಮುದ್ದೆ ಬೇಯಿಸ್ಬೇಕಾದ್ರೆ ಹೇಗಿರುತ್ತೆ ನೋಡಿ, ಆ ರೀತಿಯಾಗಿ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಅರೋಮಾ. ಇನ್ಫ್ಯಾಕ್ಟ್ ಈ ಸರಿನ ನೀವು ಲೈಕ್ ಮಕ್ಳು ಅಲ್ದಂತೆನೆ ಈ ತರ ಟಾಡ್ಲರ್ಸ್ಗೂ ಕೂಡ ತಿನ್ಸ್ಬೋದು, ಇದ್ರದ್ದು ದೋಸೆ ಮಾಡ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ. ಲಕ್ಷಿ ತುಂಬಾ ಖುಷಿಯಿಂದ ತಿಂತಾ ಇದ್ದ ಅವಾಗೆಲ್ಲ. ಸೊ ಮತ್ತೆ ನಾವು ಕೂಡ ಅಷ್ಟೇ, ಈ ತರ ಬೆಳಗ್ಗೆ ಹೊತ್ತು ಗಂಜಿ ಮಾಡ್ಕೊಂಡು ಕುಡಿತಾರೆ ನೋಡಿ, ತುಂಬಾ ಒಳ್ಳೇದು ಗಂಜಿ, ಈ ತರ ಮಲ್ಟಿ ಗ್ರೇನ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡಿರುವಂತಹ ಗಂಜಿ ನ ಕುಡಿದ್ರೆ ತುಂಬಾನೇ ಒಳ್ಳೇದು. ಸೊ ಅದನ್ನ ಕೂಡ ಮಾಡ್ಕೊಂಡು ಕುಡಿಬಹುದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಸರಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿದೆ. ಅಂಡ್ ಈ ಕನ್ಸಿಸ್ಟೆನ್ಸಿನಲ್ಲಿ ಇದು ಇವಾಗ ಇಷ್ಟು ಈ ತರ ಕನ್ಸಿಸ್ಟೆನ್ಸಿ ಇದೆ, ಒಂದು ಸ್ವಲ್ಪ ಹಾರಿದ ತಕ್ಷಣ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ. ಸೊ ಅವಾಗ ಮಗುಗೆ ತಿನ್ಸೋದಿಕ್ಕೂ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ನೋಡಿ ಚೆನ್ನಾಗಿ ಅರೋಮ ಕೂಡ ತುಂಬ ಘಮ ಘಮ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ಇವಾಗ ಜಾಸ್ತಿ ಎಲ್ಲ ಒಂದಿಷ್ಟೇ ಇಷ್ಟು ಲೈಕ್ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈ ಥರ ರಾಗಿ ಸರಿ ಮಾಡಿದಾಗ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟಲ್ಲೇ ಮಾಡ್ತೀನಿ, ಬಿಕಾಸ್ ಲಚ್ಚುಗೆ ತುಂಬ ಜಾಸ್ತಿ ಇಷ್ಟ ರಾಗಿ ಸರಿ. ಸೊ ಅವಳಿಗೊಂದು ಸ್ವಲ್ಪ ಕೊಡ್ತೀನಿ, ಇವನೊಂದು ಸ್ವಲ್ಪ ತೊಗೊತೀನಿ. ಆ ರೀತಿಯಾಗಿ ದೊಡ್ಡರು ಕೂಡ ತಿನ್ಬೋದು, ನಾನು ಕೂಡ ತಿಂತೀನಿ, ನನಗೂ ಕೂಡ ಇಷ್ಟನೇ. ಸೊ ನಿಮ್ಮಲ್ಲಿ ಯಾರೆಲ್ಲ ತಿಂತೀರಾ ರಾಗಿ ಸರಿನ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಈ ಥರ ಚೆನ್ನಾಗಿ ಬೇಯಿಸಿದ್ರೆ ಮಗುಗೆ ಹೊಟ್ಟೆ ನೋವು ಆಗಲಿ ಆ ಥರ ಎಲ್ಲ ಏನು ಬರಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಹಸಿ ಹಸಿದಾಗಿ ತಿನ್ಸ್ಬಾರ್ದು, ಯಾಕಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ಬೇಯಿಸ್ಬಿಟ್ಟು ತಿನ್ಸ್ಬೇಕು. ಸೊ ಬನ್ನಿ, ಇವಾಗ ರೆಡಿ ಆಗಿದೆ, ಇವಾಗ ಹಾಕೊಂಬಿಡ್ತೀನಿ ಬಟ್ಟಲೆಗೆ. ಸೊ ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ರು ನಾನು ಲಾಸ್ಟ್ ವ್ಲಾಗ್ ನೋಡಿಬಿಟ್ಟು, ಅಕ್ಕ ಅಷ್ಟೊಂದು ಮಲ್ಟಿಗ್ರೇನ್ಸ್ ಎಲ್ಲ ಕೊಡ್ಬೋದಾ ಅಂತ. ಸೊ ಡೆಫಿನೆಟ್ಲಿ ಕೊಡ್ಬೋದು, ಅದರಲ್ಲಿ ತುಂಬ ಗ್ಯಾಸ್ಟಿಕ್ ಆಗುವಂಥ ಮಲ್ಟಿಗ್ರೇನ್ಸ್ ಏನೂ ಆ್ಯಡ್ ಮಾಡಿಲ್ಲ. ಸೊ ತುಂಬ ಜನ ಈ ಥರ ಜೋಳನೂ ಆ್ಯಡ್ ಮಾಡಿ ಅಕ್ಕ ತುಂಬ ಒಳ್ಳೇದು ಅಲ್ವಾ ಅಂತ ಹೇಳ್ತಾ ಇದ್ರು, ಬಟ್ ಜೋಳ ತುಂಬ ಜಾಸ್ತಿ ಗ್ಯಾಸ್ಟಿಕ್ ಪ್ರಾಬ್ಲಮ್ಸ್ ಎಲ್ಲ ತರಿಸಿದೆ. ಸೊ ಅದಕ್ಕೆ ಜೋಳ ಏನು ಬೇಕಾಗಿಲ್ಲ, ಅಲ್ಲಿರುವಂಥ ಮಲ್ಟಿಗ್ರೇನ್ಸ್ನ ಹಾಕಿ ನೀವು ಸಾಕು, ಅದೇ ಅಷ್ಟೇ ಸಾಕು. ತುಂಬ ಗ್ಯಾಸ್ಟಿಕ್ ಆಗಲ್ಲ, ತುಂಬ ಹೈ ಪ್ರೋಟೀನ್ಸ್ ಅಲ್ಲ, ಮೀಡಿಯಮ್ ಆಗಿ. ಆ್ಯಂಡ್ ನಾವು ಮಗುಗೆ ಎಷ್ಟು ಹಾಕ್ತೀವಿ ಇಡೀ ಅಬ್ಬಬ್ಬ ಅಂದರೆ ಒಂದೂವರೆ ಸ್ಪೂನ್ ಅಷ್ಟೇ ಹಾಕೋದು, ಆ ಒಂದು ಹಸಿಟಲ್ಲಿ ಒಂದೂವರೆ ಸ್ಪೂನ್ ಅಷ್ಟೇ ಹಾಕೋದು. ಸೊ ಅಷ್ಟರಲ್ಲಿ ನಿಮಗೆ ಒಂದು ನೋಡಿ ಈ ಥರ ಒಂದು ಕಪ್ಪಲ್ಲಿ ಫಾರ್ಮ್ ಆಗುತ್ತೆ. ಸೊ ಇದ್ರದ್ದು ಕೂಡ ಅವ್ನು ಫುಲ್ ಏನು ತಿನ್ನೋದಿಲ್ಲ, ಒಂದು ಹಾಫ್ ಕಪ್ ಅಷ್ಟೇ ಹಾಫ್ ಕಪ್ಪು ತಿನ್ನೋದಿಲ್ಲ ಕೆಲವೊಮ್ಮೆ ಆ ಥರ. ಸೊ ತುಂಬ ಹೆವಿ ಪ್ರೋಟೀನ್ಸ್ ಹೋಗುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ಏನಪ್ಪ ಅಂದರೆ ಮಗು ಎಲ್ಲ ಥರದ ಗ್ರೇನ್ಸ್ಗೂ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ಫ್ಯೂಚರಲ್ಲಿ ಹೋಗ್ಬಿಟ್ಟು ಕೆಲವೊಮ್ಮೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಅಭ್ಯಾಸ ಮಾಡಲಿಲ್ಲ ಅಂದರೆ ಕೆಲವೊಂದು ಅಲರ್ಜೀಸ್ ಆಗೋಕ್ಕೆ ಸಾಧ್ಯ ಇರುತ್ತೆ. ಸೊ ಇವಾಗಲೇ ಎಲ್ಲನೂ ಕೊಡಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಆ್ಯಂಡ್ ಇವಾಗ ನನ್ನ ಲಿಸ್ಟಲ್ಲಿ ನಿಮಗೆ ತೋರಿಸಿದೆ ಅಲ್ವ ಲಾಸ್ಟ್ ವ್ಲಾಗಲ್ಲಿ, ಸೊ ಅದನ್ನೆಲ್ಲ ನಾನು ಅದೇ ಸೇಮ್ ರೀತಿಯಾಗಿ ಸರಿನ ನಾನು ಲಕ್ಷಿದ್ಗೂ ಕೂಡ ತಿನ್ನಿಸಿದ್ದೀನಿ. ಅವನಿಗೂ ಯಾವುದೇ ರೀತಿಯಾದ ಡೈಜೆಷನ್ ಪ್ರಾಬ್ಲಮ್ ಆ ಥರ ಎಲ್ಲ ಯಾವತ್ತೂ ಆಗಿಲ್ಲ ಇದುವರೆಗೂ, ಟಚ್ ವುಡ್. ಸೊ ನನ್ನ ಸಿಂಬಗೂ ಅಷ್ಟೇ, ಯಾವುದೇ ರೀತಿಯಾದ ಡೈಜೆಷನ್ ಪ್ರಾಬ್ಲಮ್ ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಒಳ್ಳೆ ಚೆನ್ನಾಗೇ ಒಂದು ಮೋಷನ್ ಎಲ್ಲ ಕ್ಲೀನಾಗೇ ಪಾಸ್ ಆಗ್ತಿದೆ. ಏನಪ್ಪ ಅಂದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ತುಂಬ ಜನ ತುಪ್ಪ ಆ್ಯಡ್ ಮಾಡ್ಕೋಬಾರ್ದು ಅಂತ ಹೇಳ್ತಾರಲ್ವ. ಸೊ ತುಪ್ಪ ಆ್ಯಡ್ ಮಾಡ್ಕೊಳ್ಳಂದ್ರೆ ಅವಾಗ ಒಂದು ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಬಹುದೇನೋ, ಬಟ್ ಏನೊಂದು 3-4 ಡ್ರಾಪ್ಸ್ ಆಫ್ ತುಪ್ಪ ಏನೂ ಆಗೋದಿಲ್ಲ ಮಗುಗೆ. ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅಂತ ಒಂದು ಹಾಫ್ ಸ್ಪೂನ್ ಆ ಥರ ಎಲ್ಲ ತುಪ್ಪ ಆ್ಯಡ್ ಮಾಡ್ಕೊಬಿಡಿ, ಜಸ್ಟ್ 3-4 ಡ್ರಾಪ್ಸ್ ಆಫ್ ತುಪ್ಪ ಅಷ್ಟೇ ಸಾಕಾಗುತ್ತೆ ಮಗುಗೆ. ಸೊ ನಾನು ಯಾವಾಗಲೂ ತೊಗೋಬೇಕಾದ್ರೆ ಈ ಥರ ಒಂದು ತಟ್ಟೆನಲ್ಲಿ ಇಟ್ಕೊಂಡು ತೊಗೊಂಡ್ಬಿಡ್ತೀನಿ, ಬಿಕಾಸ್ ಮಗುಗೆ ಕಾಲ್ದುಳ ಆಗುತ್ತೆ. ನಮ್ಮ ಕಡೆ ಎಲ್ಲ ಹೇಳ್ತಾರೆ ಈ ಥರ ದಾಟಬಾರ್ದು, ಈ ಥರ ಎಲ್ಲೆಲ್ಲೋ ಇಡಬಾರ್ದು ಊಟದ ತಟ್ಟೆನ ಅಂತ, ಕಾಲ್ದುಳ ಆಗುತ್ತೆ ಅಂತ. ಸೊ ಅದಕ್ಕೆ ಈ ಥರ ತಟ್ಟೆ ಒಳಗೆ ತೊಗೊಂಡು ಸೈಡಲ್ಲಿ ಕುತ್ಕೊಂಡು ತಿನ್ನಿಸ್ತಾರೆ. ಇನ್ಫ್ಯಾಕ್ಟ್ ಊರ ಕಡೆ ಅಂತೂ
ಈ ಥರ ರೂಮಲ್ಲಿ ಕುತ್ಕೊಂಡು ತಿನ್ನಿಸ್ತಾರೆ, ಯಾರು ಹಾಲಲ್ಲೆಲ್ಲ ಕುತ್ಕೊಂಡು ತಿನ್ಸೋದಿಲ್ಲ. ಬಟ್ ನಾನು ಅವ್ನಿಗೆ 2 ದಿವಸ ಟ್ರೈ ಮಾಡಿದೆ ರೂಮಲ್ಲಿ ಕುತ್ಕೊಂಡು ತಿನ್ಸೋಣ ಅಂತ. ಬಟ್ ಅವನಿಗೆ ಈ ಥರ ಜನಗಳಿಲ್ಲ ಅಂದರೆ ಒಂಥರ ಅಳ್ತಾನೆ ಇರ್ತಾನೆ. ಅದಕ್ಕೇ ಸರಿ, ಜನಗಳಿರೋ ಕಡೆಯೇ ಹಾಲಲ್ಲೇ ಕುತ್ಕೊಂಡು ತಿನ್ನಿಸ್ತೀನಿ. ಸೊ ತುಂಬ ಜನ ಕೇಳ್ತಾ ಇರು ಅನ್ಕೊಂತಾ ಇರ್ಬೋದು, ಏನು ಸುಪ್ರಿಯಾ ನೀವು ಟಿ ವಿ ತೋರಿಸ್ಕೊಂಡು ತಿನ್ನಿಸ್ತೀರಾ ಪಾಪುಗೆ ಅಂತ. ಸೊ ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ, ಅವ್ನಿಗೇನು ಟಿ ವಿ ತೋರಿಸೋದಿಲ್ಲ ನಾವು ಜಾಸ್ತಿ. ಇನ್ಫ್ಯಾಕ್ಟ್ ತೋರಿಸಿದ್ರು ಅವ್ನು ನೋಡೋದಿಲ್ಲ, ಅವ್ನಿಗೆ ಟಿ ವಿ ಮೊಬೈಲ್ ಫೋನ್ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಅವ್ನಿಗೇನಾದರೂ ಈ ಥರ ಆಟ ಆಡಬೇಕು, ಈ ಥರ ಹೊಸ ಹೊಸ ಇದನ್ನ ಕಂಡುಹಿಡಿದ್ರೇ ಅವ್ನಿಗೊಂಥರ ಇಂಟ್ರೆಸ್ಟ್. ಸೊ ಫ್ರೆಂಡ್ಸ್, ಯಾ ಇಷ್ಟೇ ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ, ಮಂಡ್ಯದ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಾಳೆಯ ಬ್ಲಾಗ್ ಕೂಡ ಮಂಡ್ಯ ಬ್ಲಾಗ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತೀನಿ. ಬಾಯ್.